ಅಂದ್ರೆ ಹೀಗೆ ಆದದ್ದು. ನಾವು ಇಷ್ಟೋ ತನಕ ಎಲ್ಲಿ ತಪ್ಪಿದ್ದು ಬಂಧುಗಳೇ, ಮಕ್ಕಳನ್ನು ಮಳೆಗಾಲ ಶುರುವಾದ ತಕ್ಷಣ ನಾವೇನು ಮಾಡಿದ್ದು, ಮಕ್ಕಳಿಗೆ ಅಸೈನ್ಮೆಂಟ್ ಎಂಥದ್ದು, ಪ್ರಬಂಧ ಎಸ್ ಸಿ ಏನು, ಪರಿಸರ ರಕ್ಷಣೆ. ಮಕ್ಕಳಿಗೆ ಹೇಳಿತು ನಾಡ್ದು ತಾರೀಖು ಎಷ್ಟು, ವನ ಮಹೋತ್ಸವ ಪರಿಸರ ರಕ್ಷಣೆ ಪ್ರಬಂಧ ಎಲ್ಲ ರೆಡಿ ಮಾಡಬೇಕು. ಮಕ್ಕಳು ಹೋಗಿ ಮನೆಯಲ್ಲಿ ಅಮ್ಮ ನಾವು ಮಂಡ್ಯ ತಿಂದರು, ಅಮ್ಮ ನೆಟ್ಟಲ್ಲಿ ತೆಗೆದ್ರು, ನೆಟ್ಟಲ್ಲಿ ತೆಗೆದು ಟೀಚರಿಗೆ ಫೋನ್ ಮಾಡಿದರು, ಹಲೋ ಟೀಚರ್ ಎರಡೂವರೆ ಪುಟ ಸಿಕ್ಕಿದೆ ಸಾಕ, ಟೀಚರಿಗೆ ಸಂಜೆ ಆಗುವಾಗ ಸಾಕೋ ಸಾಕಾಗಿರ್ತದೆ, ಅವರು ಹೇಳಿದರು ಸಾಕು. ಮರುದಿವಸ ಬೆಳಿಗ್ಗೆ ಕಾಗದ ಕೊಟ್ಟಿದ್ದು, ಕಾಗದ ಕೊಟ್ಟು ಮಕ್ಕಳು ಪರಿಸರ ರಕ್ಷಣೆ ಅಂತ ಪ್ರಬಂಧ ಬರೆದ್ರು, ಅದರಲ್ಲಿ ಮೂರು ಹೆಕ್ಕು ಬೇಕೆ, ಕನ್ನಡ ಪ್ರಾಧ್ಯಾಪಕರಲ್ಲಿ ಹತ್ರ ಕೊಟ್ಟಿತ್ತು, ವಿಜ್ಞಾನದವರಲ್ಲಿ ಕೊಟ್ಟಿತ್ತು, ಸಮಾಜದವರಲ್ಲಿ ಕೊಟ್ಟಿತ್ತು. ನೀವು ನೋಡಿ ಟೀಚರ್, ನಾನೊಂದು ಅಂದಾಜು ಮಾರ್ಕ್ ಹಾಕಿದ್ದೀನಿ, ಇಲ್ಲಿ ಸ್ವಲ್ಪ ಮಿಸ್ಟೇಕ್ ಮಾಡಿದ್ದಾಳೆ ಅವಳು ಕಾಣ್ತದೆ ಅಂತ ಹೇಳಿ ಮೂರು ಜನ ತಿದ್ದಿ ಆಯಿತು, ಫಸ್ಟ್ ಸೆಕೆಂಡ್ ಥರ್ಡ್ ಆಯ್ಕೆ ಮಾಡಿ ಆಯಿತು. ಕಾರ್ಯಕ್ರಮ ವಾರ್ಷಿಕೋತ್ಸವ, ಫಸ್ಟ್ ಸಿಕ್ಕಿದವನಿಗೆ ಪಾಠೆ, ಸೆಕೆಂಡ್ ಸಿಕ್ಕಿದವನಿಗೆ ಲೋಟೆ, ಥರ್ಡ್ ಸಿಕ್ಕಿದವನಿಗೆ ತಟ್ಟೆ. ಓ ಮನೆಯವರು ಬಂದರು, ದೊಡ್ಡ ದೊಡ್ಡ ಮೊಬೈಲ್ ಇಟ್ಕೊಂಡು ಟ್ಯಾಬ್ ಇಟ್ಕೊಂಡು ಬಂದರು, ಯಾಕೆ ಈ ಪಾಠಯ ಫೋಟೋ ತೆಗಿಲಿಕ್ಕೆ ಬಂದರು. ಪಾಠಯ ಫೋಟೋ ತೆಗೆದಾಯ್ತು, ಫೇಸ್ಬುಕ್ಕಲ್ಲಿ ಅಪ್ಲೋಡ್ ಆಯಿತು, ಲೈಕ್ ಬಂದಾಯ್ತು, ಬ್ಯೂಟಿಫುಲ್ ಪಾಠಯ. ಮನೆಗೆ ಆರು ತಿಂಗಳು ಯಾರು ಬರಲಿಕ್ಕೂ ಗೊತ್ತಿಲ್ಲ, ಅದೇ ಪಾಠೆಯಲ್ಲಿ ಟೀ. ಮಗನಿಗೆ ಸಿಕ್ಕಿದ ಪಾಠೆ, ಮಗಳಿಗೆ ಸಿಕ್ಕಿದ ಲೋಟೆ, ಮಗನಿಗೆ ಸಿಕ್ಕಿದ ತಟ್ಟೆ. ಹೋಗಿ ಆರು ತಿಂಗಳಾಯ್ತು, ಪಾಠೆ ಹೊಟ್ಟೆ ಆಯ್ತು, ನಮ್ಮ ತುಳು ಭಾಷೆಯಲ್ಲಿ ಹೇಳುದಾದ್ರೆ ಲೋಟೆ ನೊಕ್ಕಾಯ್ತು. ಈ ಪ್ಲೇಟಲ್ಲಿ ನಾಯಿಗೆ ಊಟ ಹಾಕಲಿಕ್ಕೆ ಶುರು ಮಾಡಿ. ನಾವೇನು ಮಾಡಿದೆವು ಟೀಚರ್ಸ್, ಏಪ್ರಿಲ್ 10ಕ್ಕೆ ರಜೆ ಆದರೆ ಏಪ್ರಿಲ್ 9ಕ್ಕೆ ಸ್ಥಳೀಯ ಗುಜರಿ ಅಂಗಡಿದವನಿಗೆ ಒಂದು ಆಮಂತ್ರಣ ಕೊಟ್ಟು ಅವನನ್ನು ಬರಲಿಕ್ಕೆ ಹೇಳಿ ಈ ಎಲ್ಲ ಪ್ರಬಂಧವನ್ನು ಕೆ ಜಿಗೆ 1.5 ರೂಪಾಯಿಗೆ ಮಾರಿ ಆಯಿತು. ಅಲ್ಲಿಗೆ ಪರಿಸರ ರಕ್ಷಣೆ ಕಂಪ್ಲೀಟ್. ತಪ್ಪಿ ಒಂದು ಗಿಡ ನೆಡಲಿಲ್ಲ, ಗಿಡಕ್ಕೆ ಫಸ್ಟ್ ಬಾಲು ಮಾಡಲಿಲ್ಲ ಪುಣ್ಯಾತ್ಮ, ಪರಿಸರ ರಕ್ಷಣೆಯಲ್ಲಿ ಫಸ್ಟ್. ಹೀಗೆ ಮಾಡಿಯೇ ಸಮಸ್ಯೆ ಆದದ್ದು ಇವತ್ತು. ಪರಿಸರ ರಕ್ಷಣೆ ಪ್ರಬಂಧ ಮಾಡೋದರ ಬದಲು ನಾವು ಗಿಡ ನೆಟ್ಟು ಬೆಳೆಸುವಂತ ಕಲಿಸ್ತಿದ್ರೆ, ನಾವು ನಮ್ಮ ಗ್ರಾಚಾರ ಏನಿದೆ ಪ್ರೈಮರಿ ಶಾಲೆ ಮಕ್ಕಳಿಗೆ, ಹೈಸ್ಕೂಲ್ ಶಾಲೆ ಮಕ್ಕಳಿಗೆ ಪುಸ್ತಕದಲ್ಲಿ, ಮರಗಳನ್ನು ಕಡಿಯಬಾರದು, ಕಾಡಿನ ನಾಶ ಮಾಡಬಾರದು. ಯಾವ ಮಕ್ಕಳು ಮರ ಕಡ್ದಿದ್ದಾರೆ ಒಮ್ಮೆ ಹೇಳಿ, ಯಾವುದಾದ್ರೂ ಮಕ್ಕಳು ಮರ ಕಡ್ದಿದ್ದಾರೆ? ದೊಡ್ಡ ದೊಡ್ಡ ಟಿಂಬರ್ ಮಾಫಿಯಾದವರು ಬೇಡದ ಕೆಲಸ ಮಾಡುವುದು, ಮಕ್ಕಳ ಟೆಕ್ಸ್ಟಲ್ಲಿ ನಾವು ಕೊಡುದು ಮರ ಕಡಿಯಬಾರದು. ಅರ್ಥ ಉಂಟು ಇದಕ್ಕೆ ಅಂತ ನಾನು ಕೇಳುದು. ನೀವೇನಾದರೂ ಕಡಿಲಿಕ್ಕೆ ಹೋಗಿದ್ದೀರಾ? ಆಲೋಚನೆ ಮಾಡಬೇಕು. ಅದಕ್ಕೆ ನಾವು ಯಾವಾಗಲೂ ಪ್ರಾಕ್ಟಿಕಲ್ ಹೀರೋಗಳಾಗುವತ್ತ ಪ್ರಯತ್ನ ಮಾಡುವ, ಪ್ಲಾಟ್ಫಾರ್ಮ್ ಹೀರೋಗಳಲ್ಲ. ಅದಕ್ಕೆ ನಾವು ಆಲೋಚನೆ ಮಾಡಬೇಕಾಗಿದೆ ಬಂಧುಗಳೇ. ಮಾನವೀಯ ಸಂಬಂಧ ದೂರ ಹೋಗಿದೆ. ಮೊನ್ನೆ ಪೇಪರ್ನಲ್ಲಿ ನೋಡ್ತೇನೆ.